ಸೈಜ್ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕೆಸುವಿನ ಗೆಡ್ಡೆ ಮಂಚೂರಿ ರೆಡಿ ಆಗಿದೆ. ಭಯಂಕರ ಒಂದು ಸ್ಪೆಷಲ್ ಆದ ರೆಸಿಪಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನಾನು ಈ ಕೆಸುವಿನ ಗೆಡ್ಡೆಯಲ್ಲಿ ಇವತ್ತು ಡಿಫ್ರೆಂಟ್ ಆದ ಒಂದು ರೆಸಿಪಿ ಹೇಗೆ ಮಾಡೋದಂತೇಳಿ ತೋರಿಸಿಕೊಡ್ತೇನೆ. ಅದು ಕೆಸುವಿನ ಗೆಡ್ಡೆಯ ಮಂಚೂರಿಯನ್. ಇದು ಒಂಥರ ಡಿಫ್ರೆಂಟ್ ರೆಸಿಪಿ. ಈ ಗೆಡ್ಡೆಯದು ಪದಾರ್ಥ ಕೂಡ ಮಾಡಲಿಕ್ಕೆ ಆಗ್ತದೆ, ಅದರ ಜೊತೆಗೆ ಮಂಚೂರಿಯನ್ ಡಿಫ್ರೆಂಟ್ ಆದ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದಂತೇಳಿ ನೋಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಈ ಮೂರು ಗೆಡ್ಡೆಯನ್ನು ಈಗ ಬೇಯಲಿಕ್ಕಿಡುವ. ಇಡೀಯನ್ನು ಬೇಯಲಿಕ್ಕಿಡ್ತೇನೆ, ಮತ್ತೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಒಂದ್ಸಲ ಬೆಂದರೆ. ಇದು ತುಂಬ ಬೇಯಬೇಕಂತಿಲ್ಲ, ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದರೆ ಸಾಕಾಗ್ತದೆ. ಇದನ್ನು ಮುಚ್ಚಿಡುವ. ನಮ್ಮ ಗೆಡ್ಡೆ ಬೇಯುವಷ್ಟರೊಳಗೆ ನಾವು ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಮೈದಾವನ್ನು ಹಾಕಿಕೊಳ್ತಾ ಇದ್ದೇನೆ. ಅದಕ್ಕೆ 1/4 ಕಪ್ ಆಗುವಷ್ಟು ಜೋಳದ ಹಿಟ್ಟು ಅಥವಾ ಕಾರ್ನ್ ಫ್ಲೋರನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. 1 ಚಮಚ ಆಗುವಷ್ಟು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ರೆಡಿ ಮಾಡಿಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಹಾಗೆಯೇ 1 ಚಮಚ ಆಗುವಷ್ಟು ಮೆಣಸಿನ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕಂತಿದ್ದವರು ಸ್ವಲ್ಪ ಜಾಸ್ತಿ ಕೂಡ ಹಾಕಿಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ನೀರನ್ನು ನೋಡಿಕೊಂಡು ಹಾಕಿದರೆ ಆಯಿತು. ಸ್ವಲ್ಪ ಹದ ನೋಡಿಕೊಂಡು ಹಾಕಬೇಕು. ತುಂಬ ನೀರಾಗಬಾರ್ದು ಹಿಟ್ಟು, ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಬಾರ್ದು. ಗಂಟುಗಳು ಇಲ್ಲದ ರೀತಿಯಲ್ಲಿ ನಾವಿದನ್ನು ಕಲಸಿಕೊಳ್ಬೇಕು. ನಾರ್ಮಲ್ಲಾಗಿ ನಾವು ಮಂಚೂರಿ ಅಂತ ಹೇಳಿದ ಕೂಡಲೇ ನಮಗೆ ತಲೆಗೆ ಬರುವಂಥದ್ದು ಗೋಬಿ ಮಂಚೂರಿ. ಹಾಗೆಯೇ ಕಾರ್ನ್ ಮಂಚೂರಿ ಇರ್ಬೋದು ಅಥವಾ ಮಶ್ರೂಮ್ ಮಂಚೂರಿ, ಹಾಗೆಯೇ ಪೊಟೊಟೊ ಮಂಚೂರಿ, ಕ್ಯಾಬೇಜ್ ಮಂಚೂರಿ, ಹೀಗೆ ಡಿಫ್ರೆಂಟ್ ಮಂಚೂರಿಯನ್ನು ನಾವು ತಿಂದಿರ್ತೇವೆ. ಇವತ್ತು ನಾನು ಮಾಡ್ತಾ ಇರುವಂಥದ್ದು ಅದನ್ನೆಲ್ಲ ಮೀರಿಸಿ ನಮ್ಮ ಟ್ರೆಡಿಷನಲಲ್ಲಿ, ಆ್ಯಕ್ಚುಲಿ ಇದು ಟ್ರೆಡಿಷನಲ್ ಫುಡ್. ಕೆಸುವಿನ ಗೆಡ್ಡೆ ಅಂತ ಕೂಡಲೇ ನಮಗೆ ನೆನಪಾಗೋದದು ಟ್ರೆಡಿಷನಲ್ ಐಟಮ್ ಅಂತ ಹೇಳಿ. ಅದರಿಂದ ನಾವು ಟ್ರೆಡಿಷನಲ್ ಐಟಮ್ ತುಂಬ ಥರದ್ದು ಮಾಡ್ಬೋದು ಅಂತ ಹೇಳಿ. ನಾನಿವತ್ತು ಆ ಕೆಸುವಿನ ಗೆಡ್ಡೆಯನ್ನು ಬಳಸ್ಕೊಂಡು ಮಂಚೂರಿಯನ್ನು ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಗಂಟುಗಳಿಲ್ಲ ಥರ ಇದನ್ನು ಕಲಸಿಕೊಂಡಿದ್ದೇನೆ. ಇಲ್ಲಿ ಕಲರಿಂಗ್ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು, ಹಾಗೆ ಸ್ವಲ್ಪ ಲೈಟ್ ಕಲರ್ ಇದೆ ನೋಡಿ. ನಾನಿಲ್ಲಿ ನ್ಯಾಚುರಲ್ ಆಗಿ ಮಾಡಿರುವಂಥದ್ದು, ಹಾಗೆ ತುಂಬ ರೆಡ್ ಬರಲಿಕ್ಕಿಲ್ಲ ನೋಡಿ. ಇದೀಗ ಚೆನ್ನಾಗಿ ಬೆಂದಿದೆ. ಇದು ನಾವು ತಣ್ಣಗೆ ಆಗಲಿಕ್ಕೆ ಇಡುವ. ನಮಗೆ ಇದರ ಸಿಪ್ಪೆ ತೆಗಿಬೇಕಾದ್ರೆ ಫುಲ್ ತಣ್ಣಗಾಗಿರಬೇಕು. ಬಿಸಿ ಸ್ವಲ್ಪ ತಣ್ಣಗೆ ಆದಮೇಲೆ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಇದು ನಮಗೆ ಸೇಮ್ ಬಟಾಟೆ ಸಿಪ್ಪೆ ಹೇಗೆ ತೆಗಿಲಿಕ್ಕೆ ಬರ್ತದೆ ಅದೇ ರೀತಿ ಬರ್ತದೆ ತೆಗಿಲಿಕ್ಕೆ. ಅಂದರೆ ಚೆನ್ನಾಗಿ ಬೆಂದ ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಇದನ್ನು ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಂಚೂರಿಯನ್ಗೆ ರೆಡಿ ಮಾಡಿಕೊಳ್ಳುವ. ನಾನು ಈ ಸೈಜಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಸೈಜ್ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ರೆಡಿ ಮಾಡಿಕೊಂಡಂತಹ ಮಿಶ್ರಣಕ್ಕೆ ಇದನ್ನು ಡೈರೆಕ್ಟ್ ಹಾಕಿಕೊಳ್ಳುವ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ನಮಗೆ ಹಿಂದಿನ ಕಾಲದಲ್ಲೆಲ್ಲ ಹಿರಿಯರಿಗೆ ಗೊತ್ತಿತ್ತು ಯಾವ್ಯಾವ ಕಾಲದಲ್ಲಿ ಏನೇನು ಐಟಮ್ ತಿನ್ನಬೇಕಂತೇಳಿ. ಹಾಗಾಗಿ ಕೆಸುವಿನ ಗೆಡ್ಡೆ ಹಾಗೆಯೇ ಕೆಸುವಿನ ಎಲೆ ಹೀಗೆ ಕೆಸುವಿನದ್ದು ಜಾಸ್ತಿ ಯೂಸ್ ಮಾಡ್ತಿದ್ರು. ಅಂದರೆ ನಮ್ಮ ಬಾಡಿಗೆ ಕೂಡ ಒಳ್ಳೆಯದು, ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಹಾಗೆ ಇದರಿಂದ ತುಂಬ ಆರೋಗ್ಯದ ಬೆನಿಫಿಟ್ ಕೂಡ ಇದೆ. ನೋಡಿ, ಈಗ ಎಣ್ಣೆ ಕಾಯ್ತಾ ಉಂಟು. ಇನ್ನು ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಈ ಕೆಸುವಿನ ಎಲೆಯಲ್ಲಿ ಕೂಡ ನಾವು ಅದನ್ನು ಆರಿಸ್ಕೊಳ್ಬೇಕಾದ್ರೆ ತುಂಬ ಜಾಗ್ರತೆಯಿಂದ ಆರಿಸ್ಕೊಳ್ಬೇಕು. ನಾವು ಕಪ್ಪು ಕಾಂಡದ ತಗೊಂಡ್ರೆ ತುಂಬ ತುರಿಸ್ತದೆ, ಹಸಿರು ಕಾಂಡದ್ದು ತಗೊಂಡ್ರೆ ಅದು ನಾವು ಬಳಸಲಿಕ್ಕೆ ಯೋಗ್ಯವಾದಂಥದ್ದು. ಇನ್ನು ಎಣ್ಣೆಯಲ್ಲಿ ನಾವು ಒಂದೊಂದನ್ನು ಬಿಡುವ. ಈ ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ನಾವು ತೆಗಿಬೇಕು. ಮತ್ತೆ ಕೂಡ ತುಂಬ ಕ್ರಿಸ್ಪಿ ಆಗಬೇಕಂತ ಹೇಳಿದರೆ 2 ರೌಂಡಲ್ಲಿ ಕೂಡ ಹಾಕಿಕೊಳ್ಬೋದು. ಒಂದ್ಸಲ ನಾವು ತೆಗೆದು ಮತ್ತೊಂದ್ಸಲ ಕೂಡ ಹಾಕಿಕೊಳ್ಬೋದು. ನೋಡಿ, ನ್ಯಾಚುರಲ್ ಆಗಿ ಕಲರ್ ಇದೆ ನೋಡಿ. ಇದಕ್ಕೆ ನಾನು ಯಾವುದೇ ಫುಡ್ ಕಲರನ್ನು ಹಾಕಿಕೊಳ್ಳಿಲ್ಲ. ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಈ ಎಣ್ಣೆಗೆ 5-6 ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇನ್ನು ಇದಕ್ಕೆ ನಾವು ನೀರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ನಾವು ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ನೀರುಳ್ಳಿ.
ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇನ್ನುಂಟಲ್ಲ, ನಾವಿದಕ್ಕೆ 1 ಚಮಚ ಆಗುವಷ್ಟು ಸೋಯಾ ಸಾಸನ್ನು ಹಾಕಿಕೊಳ್ಳುವ, ಹಾಗೆಯೇ 2 ಚಮಚ ಆಗುವಷ್ಟು ಟೊಮೆಟೊ ಸಾಸನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಕಾರ್ನ್ ಫ್ಲೋರನ್ನು ನೀರು ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಅದು 1 ಚಮಚ ಆಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕಿಕೊಂಡಿರುವಂಥದ್ದು. ಇದೀಗ ಸ್ವಲ್ಪ ಕುದಿಸಬೇಕು. ಇನ್ನಿದಕ್ಕೆ ನಾವು ಎಣ್ಣೆಯಲ್ಲಿ ಕರಿದಂತಹ ಗೆಡ್ಡೆಯನ್ನು ಹಾಕಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕೆಸುವಿನ ಗೆಡ್ಡೆಯ ಮಂಚೂರಿ ಹೊಸ ರುಚಿ ಅಂತಲೇ ಹೇಳ್ಬೋದು. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಹೊಸ ರುಚಿ ನಿಮಗೆ ಇಷ್ಟ ಆದರೂ ಉಂಟಲ್ಲ, ತುಂಬ ಜನಕ್ಕೆ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಕಲರ್ಫುಲ್ಲಾದ ಕೆಸುವಿನ ಗೆಡ್ಡೆ ಮಂಚೂರಿ ರೆಡಿ ಆಗಿದೆ. ಭಯಂಕರ ಒಂದು ಸ್ಪೆಷಲ್ ಆದ ರೆಸಿಪಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿದೆ, ಹಾಗೆಯೇ ತುಂಬ ಟೇಸ್ಟಿಯಾಗಿದೆ.